ಇಂದು ಬೆಳಗ್ಗೆ ಚಿಲುಮೆ ಮಠದಲ್ಲಿ ಗಂಗಾ ಪೂಜೆಯೊಂದಿಗೆ ಸ್ವಾಮಿಯವರ ಆಹ್ವಾನ ಮಾಡಿ ನಂತರ ಭವ್ಯ ಬೆಳ್ಳಿ ರಥದಲ್ಲಿ ಉತ್ಸವ ಮೂರ್ತಿಯನ್ನು ಕೂರಿಸಿ ವಿವಿಧ ಪೂಜೆಗಳನ್ನು ಸಲ್ಲಿಸಲಾಯಿತು. ನಂತರ ಪೂರ್ಣ ಕುಂಭ ಕಳಸಗಳು ಮಂಗಳವಾದ್ಯ ವೀರಗಾಸೆ ಕುಣಿತದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಉತ್ಸವ ಕಾರ್ಯಕ್ರಮದ ನಂತರ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿ ಗಣಪತಿಯವರಿಗೆ ಹೋಮ, ನವಗ್ರಹ ಹೋಮ, ಶನಿಶಾಂತಿ, ಕಲಾಭಿವೃದ್ಧಿ ಹೋಮ, ಪೂರ್ಣಾಹುತಿ, ಮಂತ್ರಪುಷ್ಟ, ಮಹಾನಿವೇದನೆ, ಬಲಿಪ್ರದಾನ, ತೀರ್ಥ ಪ್ರಸಾದ ನಡೆಯಿತು. ಉತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರಿಗೆ ಅನ್ನದಾನ ಕೂಡ ಜರುಗಿತು. ಶನೇಶ್ವರ ಸ್ವಾಮಿಯವರಿಗೆ ಮತ್ತು ಆಂಜನೇಯ ಸ್ವಾಮಿಯವರಿಗೆ ವಿಶೇಷ ಹೂವಿನ ಅಲಂಕಾರ ಭಕ್ತರ ಮನಸೂರೆಗೊಂಡಿತು. ಇದೇ ಸಂದರ್ಭದಲ್ಲಿ ಶಾಸಕರಾದ ಐಟಿ ರಾಮಸ್ವಾಮಿಯವರು ಭೇಟಿ ನೀಡಿ ಪೂಜೆಯಲ್ಲಿ ಭಾಗವಹಿಸಿದರು. ಜಾಸ್ತಿ